ಕಿಂಗ್ ಸೊಲೊಮನ್ ಬಹುದೊಡ್ಡ ಹೆಸರು. ಜೂಸ್ ಅಂತೀವಲ್ಲ ನಾವು, ಯಹೂದ್ಯರ ರಾಜ ಆಗಿದ್ದ ಅವನು. ಅವನೊಂದು ದಂತಕಥೆ ಆಗಿಬಿಟ್ಟ, ಬದುಕಿದಾಗಲೇ ದಂತಕಥೆ. ಅವನು ಭಾರಿ ಬುದ್ಧಿವಂತ, ಅವನು ಅತ್ಯಂತ ನ್ಯಾಯಪ್ರಿಯ ಅಂತ ಹೆಸರು. ಅದರಲ್ಲೂ ಸತ್ಯ ಕಂಡು ಹಿಡಿಯೋದರಲ್ಲಿ ಅವನು ಸಿದ್ಧಹಸ್ತ. ತಡ ಆದರೂ ಅಡ್ಡಿ ಇಲ್ಲ, ಸತ್ಯಕ್ಕೆ ಅಪಚಾರ ಆಗಬಾರದು ಅಂತ ಸತತವಾಗಿ ಪ್ರಯತ್ನ ಮಾಡ್ತಿದ್ದ. ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗೋದು, ಸೊಲೊಮನ್ ಹೆಂಗೆ ಗೊತ್ತಾಗತ್ತೆ, ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಹೆಂಗೆ ಗೊತ್ತಾಗತ್ತೆ ಅಂತ ಆಶ್ಚರ್ಯ ಪಡ್ತಾ ಇದ್ರು. ಅಂಥ ಅದೊಂದು ಪ್ರಸಂಗ ಬಂತು. ಒಂದು ದಿನ ದರ್ಬಾರಲ್ಲಿ ಕೂತಾಗ ಒಬ್ಬ ಮಹಿಳೆ ಬಂದಳು, ಒಂದು ದೂರು ಹೇಳ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಎಷ್ಟು ಅಳ್ತಾ ಇದ್ಲು. ಏನು ತೊಂದರೆ ಮಾತಾ ಈ ನಿನಗೆ ಅಂತ ಸೊಲೊಮನ್ ಕೇಳಿದ. ಆಕೆ ಹೇಳಿದ್ಲು, ನನ್ನ ಪಕ್ಕದ ಮನೆ ಹೆಂಗೆ ಸೊಬ್ಳು ನನ್ನ ಕಡೆಯಿಂದ 100 ಬಂಗಾರದ ನಾಣ್ಯ ಸಾಲ ತೊಗೊಂಡಿದ್ದಾಳೆ, ಕೊಡ್ತಾ ಇಲ್ಲ ವಾಪಸ್ಸು. ಏನು ಕೇಳಿದ್ರು ನಾನು ತೊಗೊಂಡಿಲ್ಲ ಅಂತಾಳೆ, ನಾನು ಕೊಡೋದಿಲ್ಲ ಅಂತಾಳೆ, ಹೇಗಾದ್ರೂ ಮಾಡಿ ನನಗೆ ವಾಪಸ್ ಕೊಡಿಸ್ಬೇಕು, ಅದ್ರ ಭಾಳ ಕಷ್ಟದಲ್ಲಿದ್ದೀನಿ ಅಂತ ಬಿಕ್ಕಿ ಬಿಕ್ಕಿ ಆತ್ಲು. ಸೊಲೊಮನ್ ಪಕ್ಕದ ಮನೆ ಮಹಿಳೆಯನ್ನು ಕರೆಸ್ದ. ಯಾಕಮ್ಮ ಕೊಟ್ಟಿಲ್ಲ ದುಡ್ಡು ಅಂತ ಕೇಳಿದ್ಲು. ಆಕೆ ಗಾಬರಿಯಾಗಿ ಕಂಗಾಲಾಗಿ ಹೋಗ್ಬಿಟ್ಲು. ಸ್ವಾಮಿ ನನಗೆ ಗೊತ್ತೇ ಇಲ್ಲ, ಈಗ ನೀವು ಹೇಳಿದಾಗಲೇ ಗೊತ್ತು, 100 ಬಂಗಾರ ನಾಣ್ಯ ತೊಗೊಂಡು ನಾನು ಏನು ಮಾಡಲಿ ಸ್ವಾಮಿ, ಇವಳಿಂದ ಯಾವ ಹಣನೂ ಪಡೆದಿಲ್ಲ ಅಂತ ಆಕೆ ಪ್ರಮಾಣ ಮಾಡಿದ್ಲು. ಆಕೆ ನೋಡೋಕೆ ಶುರು ಮಾಡಿದ್ಲು. ಆ ಸೊಲೊಮನ್ ಸಾಲ ಕೊಟ್ಟವಳು ಕೇಳಿದ, ಅಮ್ಮ ಕೊಟ್ಟದಕ್ಕೆ ಏನಾದರೂ ದಾಖಲೆ ಸಾಕ್ಷಿ ಏನಾದರೂ ಇದೆಯಾ? ಆಕೆ ಅದು ಇಲ್ಲ ಸ್ವಾಮಿ, ಕರುಣೆಯಿಂದ ಪಾಪ ಕೊಟ್ಟೆ, ಕಷ್ಟದಲ್ಲಿದ್ದಾಳಲ್ಲ ಅಂತ ಕೊಟ್ಟೆ ನಾನು, ಇದು ನೋಡಿ ಪ್ರತಿಫಲ ಹೆಂಗೆ ಸಿಕ್ಕಿದೆ ನನಗೆ, ತೊಂದರೆಯಲ್ಲಿ ಸಿಕ್ಕಿದ್ದಾಳೆ ಅಂತ ನಾನು 100 100 ಹಣ ಕೊಟ್ಟು ಬಂದೆ ಆಕೆಗೆ, 100 ಬಂಗಾರ ದಾಣ್ಯ ಕೊಟ್ಟೆ. ಈಕೆ ಮೋಸ ಮಾಡಬಹುದು ಅಂತ ಗೊತ್ತಿದ್ದರೆ ಸಾಕ್ಷಿ ಇಟ್ಕೊಂಡು ಕೊಡ್ತಿದ್ದೆ ನಾನು. ಆಕೆ ಇನ್ನೊಬ್ಳು ಇನ್ನೂ ಹೇಳ್ತಾ ಇದ್ಲು, ಸ್ವಾಮಿ ನಾವು ಬಡವರು ಸ್ವಾಮಿ, ಆದರೆ ಮೋಸಗಾರರಲ್ಲ ಸ್ವಾಮಿ. ಈಗ ಏನಾಯಿತು ಸಭಿಕರಿಗೆಲ್ಲ ಅಂದರೆ, ಇಬ್ಬರು ಸತ್ಯನೇ ಹೇಳ್ತಾರೆ ಅನ್ಸ್, ಇಬ್ಬರು ಸರಿ ಹೇಳ್ತಾರೆ ಅಂತ. ಸೊಲೊಮನ್ ಅಂತ ಹೇಳಿದೆ, ಅವ್ರು ಕೆಲಸ ಮಾಡಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನೀವು ಇಲ್ಲಿ ಬನ್ನಿ, ನಿಮ್ಮ ನ್ಯಾಯ ಕೊಡಿಸ್ಕೊಡ್ತೀನಿ ನಾನು ಅಂದ. ಇಬ್ಬರು ಹೆಣ್ಮಕ್ಳು ಹೋದರು. ರಾಜ ತನ್ನ ದೂತರಿಗೆ ಹೇಳಿ ಅವರಿಬ್ಬರನ್ನ ಹಿಂಬಾಲಿಸೋಕೆ ಹೇಳಿದ. ಅವ್ರು ಎಂಥವ್ರಿದ್ದಾರೆ ನೋಡ್ಕೊಂಬನ್ನಿ, ಅವ್ರು ಹಿಂದೆ ಹೋಗಿ ಅಂತ. ಮರುದಿನ ಮಧ್ಯಾಹ್ನ ಏನು ಮಾಡಿದ ಗೊತ್ತಾ, ಇದು ಹಾಗೆ ಅವನ ಮೆಥಡ್ಸ್ ಹೆಂಗಿದೆ ನೋಡಿ. ಅರಮನೆಗೆ ಬರೋದಕ್ಕಿಂತ ಮೊದಲು ಒಂದಿಷ್ಟು ನೆಲ ಅಗಿಸ್ದ, ದಾರಿಲಿ ನೀರು ಹಾಕಿಸಿ ಕೆಸರು ಮಾಡಿದ. ಅವ್ರು ಬರಬೇಕಾದ್ರೆ ಕೆಸರಲ್ಲೇ ಕಾಲಿಟ್ಕೊಂಡು ಬರಬೇಕು. ಅದನ್ನು ದಾಟಿ ಅರಮನೆ ಹತ್ತಿರ ಬಂದಾಗ ಕಟ್ಟೆ ಹತ್ತೋದಕ್ಕಿಂತ ಮೊದಲು ಎರಡೂ ಭಾಗದ ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿಟ್ಟ, ಚೆಂಬುಗಳನ್ನ ಹಿಡಿಸ್ದ. ಅಲ್ಲಿ ಸೇವಕರು ನಿಂತಿದ್ರು, ನೋಡಿ ಕೆಸರು ಕಾಲಲ್ಲಿ ಹೋಗೋಂಗಿಲ್ಲ, ಅರಮನೆಗೆ ಕಾಲು ತೊಳ್ಕೊಂಡು ಹೋಗ್ಬೇಕು ನೀವು ಅಂತ ತಾಕೀತು ಮಾಡಿದರು. ಆ ಮಹಿಳೆಯರಿಬ್ಬರು ಬಂದರು, ಕಾಲೆಲ್ಲ ಕೆಸರಾಯಿತು. ಇಬ್ಬರು ಕಾಲು ತೊಳ್ಕೊಂಡು ರಾಜನ ಎದುರಿಗೆ ಬಂದು ನಿಂತರು. ಒಂದು ಕ್ಷಣ ಸೊಲೊಮನ್ ಇಬ್ಬರನ್ನೂ ನೋಡಿದ ತೀಕ್ಷ್ಣವಾಗಿ. ನಂತರ ಏರಿ ಧ್ವನಿಯಲ್ಲಿ, ಗಟ್ಟಿ ಧ್ವನಿಯಲ್ಲಿ, ಆ ಮೊದಲೇ ಮಹಿಳೆ ಇದ್ದಲ್ಲ ಫಿರ್ಯಾದಿ ಕೊಟ್ಟವಳು, ಸುಳ್ಳು ಫಿರ್ಯಾದಿ ಕೊಡ್ತೀಯಾ, ನೀನು ಗಲ್ಲಿಗೇರಿಸ್ಬಿಡ್ತೀನಿ ನಿನ್ನ, ಯಾವ ಹಣನೂ ಕೊಡದೆ ಪಾಪ ಆಕೆ ಮೇಲೆ ಅಪವಾದ ಮಾಡ್ತೀಯ ನೀನು, ಸತ್ಯ ಹೇಳಿದ್ರೆ ಸರಿ, ಇದ್ರ ಯಾವ ಶಿಕ್ಷಣ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ತಕ್ಷಣ ಒಪ್ಕೊಂಡ್ರೆ ಸರಿ ಅಂದ. ಆಕೆ ತಟ್ಟ ಅಂತ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳಿ, ತಪ್ಪಾಯಿತು, ಹಣದ ಆಸೆಗೋಸ್ಕರ ಹಂಗೆ ಮಾಡಿದೆ ಅಂತ ಹೇಳಿದ್ಲು. ಇಷ್ಟು ಸುಲಭವಾಗಿ ಬಗೆಹರಿದೋಯ್ತಲ್ಲ. ಅವರಿಬ್ಬರು ಹೆಣ್ಮಕ್ಳು ಹೋದ್ಮೇಲೆ ಅವನು ರಾಜನ ಕೇಳಿದಂತೆ, ಸ್ವಾಮಿ ನಿಮಗೆ ಹೆಂಗೆ ಗೊತ್ತಾಯಿತು ಆಕೆ ಸುಳ್ಳು ಫಿರ್ಯಾದಿ ಕೊಟ್ಲು ಅಂತ? ಆಕೆ ನಿನ್ನ ಅಳೋದು ನೋಡಿದ್ರೆ ಆಕೆನೇ ಕರೆಕ್ಟು ಅನಿಸ್ತಿತ್ತು. ಅವನು ಹೇಳ್ದ, ನೋಡಿ ಸತ್ಯ ಹುಡುಕೋ ತುಂಬ ಸುಲಭ ಅಲ್ಲ, ನಿನ್ನೆ ಹೋಗುವಾಗ ಗಮನಿಸಿದ್ರ ನೀವು ಆ ಫಿರ್ಯಾದಿ ಕೊಟ್ಟವಳು ಭಾಳ ಖುಷಿಯಾಗಿದ್ಲು, ಇನ್ನೊಬ್ಳಿದ್ಲಲ್ಲ ಹೆಣ್ಮಗಳು, ಆಕೆ ಮೇಲೆ ಆಪಾದನೆ ಇತ್ತಲ್ಲ, ಆಕೆ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಅಳ್ತಾನೆ ಹೋಗ್ತಿದ್ಲು ಮನೆವರೆಗೂ. ಈಕೆಗೆ ಅನಾಯಾಸವಾಗಿ 100 ನಾಣ್ಯ ಬರ್ತದೆ ಅಂತ ಸಂತೋಷ ಆಗಿದ್ಲು. ಇದೇನು ಕರ್ಮ ಬಂತಪ್ಪ, ನಾನು ಏನೂ ತೊಗೊಂಡಿಲ್ಲ ಅಂತ ಅಳ್ತಾ ಆಕೆ ಹೋಗ್ತಾ ಇದ್ಲು. ಈಗ ಮಧ್ಯಾಹ್ನ ಬಂದ್ರಲ್ಲ, ಕಾಲಲ್ಲಿ ಕೆಸರು ಮಾಡ್ಕೊಂಬಂದು ಕಾಲು ತೊಳ್ಕೊಂಡು ಬಂದರು. ಆ ದೂರು ಕೊಟ್ಟವಳಿದ್ಲಲ್ಲ ಮೊದಲೇ ಸಲ ಬಂದವಳು, ಕೊಟ್ಟಿದ್ದೀನಿ ಅಂತ ಅತ್ಲಲ್ಲ, ಪೂರ್ತಿ ಇಡೀ ಪಾತ್ರೆಯನ್ನು ಖಾಲಿ ಮಾಡಿದ್ದಾಳೆ. ನನ್ನ ಸೇವಕರು ಬಂದು ಹೇಳಿದರು, ಇಡೀ ನೀರಿನ ಪಾತ್ರೆ ಖಾಲಿ ಮಾಡಿದರು, ಕಾಲು ಇನ್ನೂ ಪೂರ್ತಿ ಸ್ವಚ್ಛ ಆಗಿಲ್ಲ, ಆಕೆ ಕಾಲಿಗಿನ ಮಣ್ಣು ಹತ್ತಿತ್ತು. ಎರಡನೇದವಳು 2 ಚೆಂಬು ನೀರು ತೊಗೊಂಡಿದ್ಲಂತೆ, ಕಾಲನ್ನು ಚೆನ್ನಾಗಿ ತೊಳ್ಕೊಂಡಿದ್ಲು, ಒಂದು ಚೂರು ಕಸ ಇರಲಿಲ್ಲ ಕಾಲಲ್ಲಿ, ಕೊಳೆ ಇರಲಿಲ್ಲ, ನೀರು ಹೆಚ್ಚು ಖರ್ಚು ಮಾಡಿರಲಿಲ್ಲ. ಅಂದರೆ ಆಕೆ ದುಂದುಗಾರ್ತಿ ಅಲ್ಲ, ತನ್ನ ಮಿತಿಯಲ್ಲೇ ಬದುಕೋಳು, ಸಾಲ ಮಾಡೋಳಲ್ಲ. ಮೊದಲೇದವ್ರು ನೋಡಿದರೆ ಇಡೀ ನೀರೆಲ್ಲ ಕೊಳಗೆ ನೀರು ಖರ್ಚು ಮಾಡಿದ್ದಾಳೆ, ಸ್ವಚ್ಛ ಆಗಿಲ್ಲ, ದುಂದುಗಾರ್ತಿ, ಅವ್ರ ಸ್ವಭಾವಗಳನ್ನು ಬದಲಿಸೋಕ್ಕಾಗೋಲ್ಲ ಅಂತ ಹೇಳಿದ್ದಂತೆ. ಸೊಲೊಮನ್ ಬುದ್ಧಿವಂತಿಗೆ ಎಲ್ಲರೂ ಮೆಚ್ಚಿಕೊಂಡ್ರು. ಇದೇನು ಹೇಳುತ್ತೆ ಸ್ವಾಮಿ, ನಮ್ಮ ಅಭ್ಯಾಸಗಳು ದುರಭ್ಯಾಸಗಳು ಸದಾ ನಮ್ಮೊಂದಿಗೆ ಇರ್ತವೆ. ಅದಕ್ಕೆ ನಾನು ಹೇಳೋದು, ಬಾಲ್ಯದಲ್ಲೇ ಅವುಗಳ ಪರಿಷ್ಕಾರ ಆಗಬೇಕು. ಬಾಲ್ಯದಲ್ಲೇ ಪರಿಷ್ಕಾರ ಆದರೆ ಮುಂದಿನ ಜೀವನ ನೇರ ಆಗ್ತದೆ, ಶುಚಿ ಆಗ್ತದೆ, ಸುಂದರ ಆಗ್ತದೆ.